ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಿಂದ ಪ್ರೇರೇಪಿತವಾಗಿ ಇತ್ತೀಚಿನ ದಿನಗಳಲ್ಲಿ ಅಂಗಾಂಗ ದಾನ ಮಾಡುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಇದೀಗ ಮತ್ತೊಂದು ಉದಾಹರಣೆ ಎಂಬಂತೆ ನಗರದಲ್ಲಿ ಇಂದು 150 ಕ್ಕೂ ಹೆಚ್ಚು ಜನ ತಮ್ಮ ಅಂಗಾಂಗ ದಾನ ಮಾಡುವುದಕ್ಕೆ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದಿದ್ದಾರೆ. ಬೆಂಗಳೂರು ನಗರದ ಪದ್ಮನಾಭ ನಗರದ ಎನ್ಯು ಆಸ್ಪತ್ರೆಯಲ್ಲಿ ನಡೆದಂತಹ ಬೃಹತ್ ಅಂಗದಾನದ ಕಾರ್ಯಕ್ರಮದಲ್ಲಿ 150 ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಿ ಅಂಗಾಂಗ ದಾನ ಮಾಡುವುದಾಗಿ ಪ್ರತಿಜ್ಞೆ ಅಂಗಾಂಗ ದಾನ ಶ್ರೇಷ್ಠವಾದ ದಾನ ಯಾಕಂದ್ರೆ ಅಂಗ ಕಸಿಗೆ ಕಾಯುವಂತ ರೋಗಿಗಳ ಪಟ್ಟಿ ಹಿಂದೆಂದಿಗಿಂತ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಅಂಗ ದಾನದ ಪ್ರತಿಜ್ಞೆಯ ಈ ಕಾರ್ಯಕ್ರಮ ಸಮಸ್ಯೆಯ ಗಂಭೀರತೆ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸಿತು. ಇನ್ನು ಇದೇ ವೇಳೆ ವೈದ್ಯರು ಮಾತನಾಡಿದ್ದು ಅಂಗಾಂಗ ದಾನದ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಜನ ತಾವಾಗೇ ಮುಂದೆ ಬರುತ್ತಿದ್ದಾರೆ. ಇನ್ನು ನಮ್ಮ ಆಸ್ಪತ್ರೆಯಲ್ಲೂ ಕೂಡ ಈ ರೀತಿ ಬರುವವರ ಸಂಖ್ಯೆ ಏರಿಕೆ ಆಗಿದೆ. ಇದು ಅಂಗಾಂಗ ಸಮಸ್ಯೆಯಲ್ಲಿ ಇರುವವರಿಗೆ ಸಹಕಾರಿ ಆಗಲಿದೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ. ಈಗ ಆರ್ಗನ್ ಡೋನೇಷನ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಆರ್ಗನ್ ಡೋನೇಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇಟ್ಟಿರೋದು. ಸೊ ಈಗ ಸ್ವಲ್ಪ ಸೆಲೆಬ್ರಿಟೀಸ್, ಸೊ ತಮಿಳ್ನಾಡಲ್ಲಿ MGR ಆಗಲಿ, ಅವ್ರ ಕಿಡ್ನಿ ಪ್ರಾಬ್ಲಮ್ ಬಂದಮೇಲೆ ಸ್ವಲ್ಪ ಕಿಡ್ನಿ ಡಯಾಲಿಸಿಸ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಸ್ವಲ್ಪ ಇದು ಆಯಿತು. ಮತ್ತು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕಣ್ಣು ದಾನ ಮಾಡಿದ್ದಾರೆ. ಮತ್ತು ಇದೆಲ್ಲ ನೋಡಿದ್ರೆ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಮಾಡ್ತಾ ಇದ್ದರೆ ಅದರಿಂದ ಸ್ವಲ್ಪ ಇದು ಬರುತ್ತೆ ಅವೇರ್ನೆಸ್. ಬಟ್ ಜನರಲ್ ಪಬ್ಲಿಕ್ ಮತ್ತು ನಮ್ಮ ಹಾಸ್ಪಿಟಲ್ ವರ್ಕರ್ಸ್ಗೆ ಫಸ್ಟ್ ನಾವು ಇದು ಕೊಡಬೇಕು, ಮತ್ತು ಬಂದಿರೋ ಪೇಷಂಟ್ಸ್ ರಿಲೇಟಿವ್ಸ್ ಮತ್ತು ಜನಗಳನ್ನೆಲ್ಲ ಸ್ವಲ್ಪ ತಿಳಿಸ್ಬೇಕಂದ್ರೋಸ್ಕರ ಈ ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಟಿರೋದು. ತುಂಬ ಜನಕ್ಕೆ ಲಾಟ್ ಆಫ್ ಮಿಸ್ಕನ್ಸೆಪ್ಷನ್ಸ್ ಇದೆ. ಸೊ ಲಿವಿಂಗ್ ರಿಲೇಟೆಡ್ ಡೋನರ್ ಇದ್ದರೆ ನಾನು ಕಿಡ್ನಿ ಕೊಟ್ಟರೆ ನನಗೆ ಮಕ್ಕಳು ಆಗಲ್ಲ, ಅದು ಒಂದು. ಇಲ್ಲ ಮದುವೆ ಆಗಿಲ್ಲ, ನಾನು ಕಿಡ್ನಿ ಕೊಟ್ಟರೆ ಮದುವೆ ನನಗೆ ಆಗಲ್ಲ, ಮದುವೆ ಆದರೆ ನಾವು ನಮ್ಮ ಇದಿಲ್ಲ, ಅವರು ಇನ್ಲಾಸ ಕೇಳಬೇಕು, ಈ ಥರ ವಿಚಾರಗಳು ತುಂಬ ಜಾಸ್ತಿ ಇದೆ. ಸೊ ಇದು ಮಿಸ್ಗಿವಿಂಗ್ಸ್ ಎಲ್ಲ ಇದು ಮಾಡಬೇಕು. ಸೊ ಕಿಡ್ನಿ ಕೊಟ್ಟರೆ ಏನೂ ಆಗಲ್ಲ, ಸ್ಟಡೀಸ್ ಇದೆ, 25 ಇಯರ್ಸ್ 30 ಇಯರ್ಸ್ ಕಿಡ್ನಿ ಡೊನೇಟ್ ಆದಮೇಲೆ ಎಲ್ಲ ಚೆನ್ನಾಗಿರ್ತಾರೆ ಅಂತ ಸ್ಟಡೀಸ್ ಇದೆ, ಪ್ರೂಫ್ ಇದೆ. ಬಟ್ ನಮ್ಮ ಎಕ್ಸ್ಪೀರಿಯನ್ಸಲ್ಲಿ ಆಲ್ಮೋಸ್ಟ್ 30 ವರ್ಷದಿಂದ ಟ್ರಾನ್ಸ್ಪ್ಲಾಂಟ್ ಮಾಡ್ತಾ ಇರೋದು, ಡೋನರ್ಸ್ ತುಂಬ ಕಮ್ಮಿ ಪ್ರಾಬ್ಲಮ್ಸ್, ಕಿಡ್ನಿ ಡೊನೇಟ್ ಮಾಡಿದ ಮೇಲೆ ಅಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ಆಗಿಲ್ಲ. ಸೊ ಇದೇ ಒಂದು ಎಕ್ಸಾಂಪಲ್, ಈಗ ಪ್ರಾಬ್ಲಮ್ ಕಿಡ್ನಿ ಕೊಟ್ಟರೆ ಪ್ರಾಬ್ಲಮ್ ಏನು ಬರಲ್ಲ ಅಂತ. ಇಲ್ಲ, ಇವರು ಒಂದು ಕಾರ್ಯಕ್ರಮ ಆಯೋಜಿಸಿದಾಗ ನಾನು ಬಂದು ಅಲ್ಲಿನ ವಿಚಾರಗಳನ್ನು ಕೇಳಿದಾಗ ಸುಮಾರು 6,000ದಷ್ಟು ಜನ ಇನ್ನೂ ಕಾಯ್ತಾ ಇದ್ದಾರೆ ಆರ್ಗನ್ಗೋಸ್ಕರ ಅಂತ. ನಾವು ಪ್ರತಿಜ್ಞೆ ಮಾಡಿದ ಮಾತ್ರಕ್ಕೆ ನಮ್ಮ ಡೆತ್ ಟೈಮಲ್ಲಿ ಅದು ಎಲಿಜಿಬಿಲಿಟಿ ಇರುತ್ತಾ ಇಲ್ವಾ ಆರ್ಗನ್ಗೆ ಅಂತ ಗೊತ್ತಿಲ್ಲ. ನಾವು ಸುಮಾರು ಜನನ ನೋಡ್ತಾ ಇರ್ತೀವಿ, ಸುಮ್ಮನೆ ಹೂಳೋದು ಸುಡೋದು ಏನೇ ಅವ್ರವ್ರ ಐ ರೆಸ್ಪೆಕ್ಟ್ ದೇ ರಿಚುವಲ್ಸ್, ಬಟ್ ಸ್ಟಿಲ್ ಈ ಥರ ಆದಾಗ ನಾವು ನಿಜವಾಗ್ಲೂ ಏನು ಹೇಳ್ತೇವೆ, ರೀಇನ್ಕಾರ್ನೇಷನ್ ಪುನರ್ಜನ್ಮ ಅಂತ, ಅದಕ್ಕೊಂದು ವ್ಯಾಲ್ಯೂ ಇದೆ ಅಂತ ನಂಗೆ ಅನ್ನಿಸ್ತು. ಯಾಕಂದರೆ ನಮ್ಮ ಆರ್ಗನ್ನಿಂದ ಇನ್ನೊಬ್ಬರಿಗೆ ಜೀವನ ಸಿಕ್ಕಿ ಅವರು ಒಂದಷ್ಟು ವರ್ಷ ಬದುಕ್ತಾರೆ ಅಂದರೆ ಅದಕ್ಕಿನ್ನ ಸಾರ್ಥಕವಾದ ಬದುಕಿನ್ನೊಂದಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಖಂಡಿತವಾಗಿ ನಾನು ಮತ್ತು ನಮ್ಮೆಲ್ಲ ಕುಟುಂಬದವರು ಕೂಡ ಆರ್ಗನ್ ಡೊನೇಷನ್ ಮಾಡ್ತೀವಿ ಅಂತ ಪ್ಲಡ್ಜ್ ಮಾಡಿದ್ದೇವೆ ಸರ್. ಇದರ ಜೊತೆಗೆ ನೀವೇ ಯಾರಿಗಾದರೂ ಬೇರೆಯವ್ರಿಗೆ ಇದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನ ಮಾಡೋದಕ್ಕೆ ಮುಂದಾಗ್ತೀರ ಅಂದರೆ ನೀವು ಪರ್ಸ್ನಲ್ ಆಗಿ ಯಾರಿಗಾದ್ರೂ? ಖಂಡಿತ, ಖಂಡಿತವಾಗಿ ನಾನು ನಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಫ್ಯಾಮಿಲಿ ಸರ್ಕಲ್ ಇರ್ಬೋದು, ಈ ಥರ ಆದಷ್ಟು ಈ ಥರ ಕಾರ್ಯಕ್ರಮಗಳು ಬರಬೇಕು. ಯಾಕಂದರೆ ತುಂಬ ಜನ ನಾವು ಕಿಡ್ನಿ ಮಾತ್ರ ಅಲ್ಲ, ಲಿವರ್ ಇರ್ಬೋದು, ಬೇರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.